ಸತತವಾಗಿ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ಆರ್ ಅಶೋಕ್ ಶಾಸಕರಾಗಿ ಮುಂದುವರಿತಾ ಇದ್ದಾರೆ ಉತ್ತರಳ್ಳಿ ಕ್ಷೇತ್ರದ ಎಲೆಕ್ಷನ್ ಮೂಲಕ ರಾಜಕೀಯ ಅಖಾಡಕ್ಕೆ ಬಂದು ಅದಾದ ಮೇಲೆ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಚುನಾವಣೆಯಲ್ಲಿ ಗೆಲ್ತಾರೆ ನಂತರ ಎರಡು ಸಾವಿರದ ಎಂಟು ಹದಿಮೂರು ಹದಿನೆಂಟು ಮೂರು ಚುನಾವಣೆಗಳನ್ನ ಪದ್ಮನಾಭನಗರದಲ್ಲಿ ಗೆಲ್ತಾರೆ ಸಾಮ್ರಾಟ್ ಅಶೋಕ್ ಅಂತ ಕರ್ಸ್ಕೋತಾರೆ ಅಶೋಕ್ ಫೈಟ್ ಮಾಡಿ ಗೆಲ್ಲೋದ್ಕಿಂತ ಫಿಕ್ಸ್ ಮಾಡಿ ಗೆದ್ದದ್ದೇ ಜಾಸ್ತಿ ಲೈಕಂದ್ರೆ ವಿರೋಧಿಗಳನ್ನೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ರಾಜಕಾರಣ ಮಾಡಿದಂತ ಏಕೈಕ ರಾಜಕಾರಣಿ ಆರೋ ಆರೋಶೋಕ್ ಈಗ ಆರೋಶೋಕ್ ಫೈಟ್ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗೋಂಗೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಅಂತ ಇಟ್ಕೊಂಡಿದ್ದಾರೆ ಒಂದಷ್ಟು ಜನ ಬಿಜೆಪಿ ನಾಯಕರನ್ನ ಸೋಲಿಸಲೇಬೇಕು ಈ ಬಾರಿ ಅಂತ ಬದ್ರಾವ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಬಾರಿ ಒಂದೊಂದು ಕ್ಯಾಂಡಿಡೇಟ್ ಆಗ್ತಾರಲ್ಲಿ ಆರ್ ಅಶೋಕ್ ಸಮುದಾಯಕ್ಕೆ ಸೇರಿದವರು ಉಳಿದವರು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು ಈ ಥರ ಇರ್ತಿದ್ರು ಲೈಕ್ ಕಳೆದ ಬಾರಿ ಎಂ ಶ್ರೀನಿವಾಸ ಅವರ ರಾಜಕೀಯ ಗುರು ಕಂಟೆಸ್ಟ್ ಮಾಡಿದ್ರು ಅವ್ರ ವಿರುದ್ಧ ಸೋತು ಮೂರನೇ ಪ್ಲೇಸ್ಗೆ ಹೋದರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿ ಈ ಬಾರಿಯಲ್ಲಿ ಮತ್ತೆ ಗುರಪ್ಪ ನಾಯ್ಡು ರಘುನಾಥ್ ನಾಯ್ಡು ಹಾಗೆ ಸಂಜಯ್ ಗೌಡ ಮೂವರು ಸಹ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಬಟ್ ಆರ್ ಅಶೋಕ್ ಎಲ್ಲ ಗೊತ್ತು ನಯ ನಾಜುಕ್ಕಾಗಿ ಕಿಲಾಡಿ ತಂದಲ್ಲಿ ಚಾಣಕ್ಯನಾಗಿ ಕ್ಯಾಂಡಿಡೇಟ್ಗಳನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ವಿರೋಧ ಪಕ್ಷದವ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕರಗತ ಮಾಡ್ಕೊಂಡಿದ್ದಾರೆ ಬಟ್ ಈ ಬಾರಿ ಅಶೋಕ್ಗೆ ಟಫ್ ಫೈಟ್ ಕೊಡಲಿಕ್ಕೆ ಅಂತ ಡಿ ಕೆ ಶಿವಕುಮಾರ್ ಒಂದಷ್ಟು ರಹಸ್ಯ ಕಾರ್ಯಾಚರಣೆಯನ್ನು ಕೈ ಹಾಕೊಂಡಿದ್ದಾರೆ ಅಲ್ಲಿ ಗುರಪ್ಪ ನಾಯ್ಡು ರಘುನಾಥ್ ನಾಯ್ಡು ಇಬ್ಬರು ಸಹ ಟಿಕೆಟ್ಗಾಗಿ ನನಗೆ ನನಗೆ ಅಂತ ಇದ್ದಾರೆ ಸೈಲೆಂಟಾಗಿ ಸಂಜಯ್ ಗೌಡ ಸಹ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅವ್ರ ತಾತ ಮ ಎಂಬತ್ತೈದರಲ್ಲಿ ರಾಮನಗರ ಎಮ್ ಎಲ್ ಎ ಆಗಿದ್ರು ಜನತಾ ಪಕ್ಷ ಇಂದ ಸೊ ಅವರು ಸಂಜಯ್ ಗೌಡ ಇದೀಗ ಆಸನದ ಶೌನ್ಮ ಇನ್ಚಾರ್ಜ್ ಕೂಡ ಹೌದು ಕಾಂಗ್ರೆಸ್ ಕೆ ಪಿ ಸಿ ಸಿ ಒಟ್ಟಾರೆಯಾಗಿ ಇಲ್ಲಿ ಶತಾಯಗತಾಯ ಆ ಕ್ಷೇತ್ರವನ್ನು ಕೈವಶ ಮಾಡ್ಕೋಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಆರ್ ಅಶೋಕ್ ದೇವೇಗೌಡರು ಫ್ಯಾಮಿಲಿ ಜೊತೆ ಅಡ್ಜಸ್ಟ್ ಆಗಿದ್ದಾರೆ ಅವ್ರಿಗೆ ಗೊತ್ತು ನಮ್ಮ ಮೇಲ್ಗಡೆ ಬಿಜೆಪಿ ಹೈಕಮಾಂಡ್ ಹೊಲ್ಸ್ಕೊಂಡಿಲ್ಲೋ ಪರವಾಗಿಲ್ಲ ನಗರದಲ್ಲಿ ದೇವೇಗೌಡರನ್ನ ಹೊಲ್ಸ್ಕೊಂಡ್ರೆ ನಾನು ಗೆಲ್ತೀನೋ ಲೆಕ್ಕಾಚಾರದಲ್ಲಿ ಅಶೋಕ್ ಇದ್ದಂಗೆ ಕಾಣ್ತಿದೆ ಆದರೆ ಈ ಬಾರಿ ಕನಕ್ಪುರಕ್ಕೂ ಕಾಲಿಡಿದು ಹೋಗ್ಬೇಕಾಗತ್ತೆ ಕಾಲಿಟ್ಕೊಂಡು ಕನಕ್ಪುರಕ್ಕೂ ಸಹ ಡಿ ಕೆ ಶಿವಕುಮಾರ್ ಹತ್ರ ಅಶೋಕ್ ಅಂತ ಸನ್ನಿವೇಶ ಬರುವಂಥ ಲಕ್ಷಣ ಗೋಚಾರ ಆಗ್ತಾ ಇದೆ ಅಂದ್ರೆ ಅಶೋಕ್ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಪ್ರಬಲ ಕ್ಯಾಂಡಿಡೇಟ್ ಹಾಕಲೇಬೇಕು ಅಂತ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದಂಗೆ ಕಾಣ್ತಾ ಇದೆ ಗುರಪ್ಪ ನಾಯ್ಡು ರಘುನಾಥ್ ನಾಯ್ಡು ಹಾಗೆ ಸಂಜಯ್ ಗೌಡ ಮೂವರು ಸಹ ಟಿಕೆಟ್ ಆಕಾಂಕ್ಷಿಗಳು ಕಳೆದ ಬಾರಿ ಸ್ಕ್ರೀನಿಂಗ್ ಕಮಿಟಿಗೆ ಏನು ಹೆಸರು ಹೋದಾಗಲು ಎಲ್ ಶಿ ಎಂ ಶ್ರೀನಿವಾಸ್ ಏನು ಉತ್ರಳಿ ಹಳೆಯ ಶಾಸಕರವರು ಮಾಜಿ ಶಾಸಕರು ನಂತರ ಕನಕಪುರದ ಮಾಜಿ ಸಂಸದರು ಆರ್ ಆರ್ ನಗರದ ಮಾಜಿ ಶಾಸಕರು ಬಿಜೆಪಿನಲ್ಲಿದ್ದರು ಟಿಕೆಟ್ ಸಿಕ್ಕಿಲ್ಲ ಅಂತ ಎಲ್ಲವನ್ನು ಬಿಟ್ಟು ಅವರು ಕಾಂಗ್ರೆಸ್ ಬಂದಿದ್ದರು ಕಾಂಗ್ರೆಸ್ನ ಟಿಕೆಟ್ ಆಗಿತ್ತು ಮೂರನೇ ಪ್ಲೇಸ್ಗೆ ಹೋಗ್ಬಿಟ್ಟಿದ್ರು ಸೊ ಈಗ ಇಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥ ಬೇಡಿಕೆ ಸಹ ಇದೆ ಕಾಂಗ್ರೆಸ್ನಲ್ಲಿ ಅವೆಲ್ಲ ಗೊತ್ತಿಲ್ಲ ಪದ್ಮನಾಭನಗರದಲ್ಲಿ ಕಾಂಗ್ರೆಸ್ ಬಾವುಟ ಆರಬೇಕು ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಈ ಹಿನ್ನೆಲೆ ಗುರಪ್ಪ ನಾಯ್ಡು ಈಗಾಗಲೇ ಒಂದು ಲೆಕ್ಕಾಚಾರ ನೋಡಿದ್ದಾರೆ ರಘುನಾಥ್ ನಾಯ್ಡು ಸಹ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಸಂಜಯ್ ಗೌಡ ತನ್ನದೇ ಆದಂಥ ಬೆಂಬಲಿಗ ಪಡೆಯನ್ನು ಕಟ್ಕೊಂಡು ಟೀಮ್ ಸಂಜಯ್ ಗೌಡ ಅಂತ ಲೆಕ್ಕಾಚಾರ ಇಟ್ಕೊಂಡು ಅವರು ಕೂಡ ಹೋಗ್ತಾ ಇದ್ದಾರೆ ಒಟ್ಟಾರೆ ಆರ್ ಅಶೋಕ್ ಇದುವರೆಗೂ ಗೊತ್ತಿತ್ತು ಇಲ್ಲ ಚುನಾವಣೆ ನಾನು ಮಾಡ್ತೀನಿ ಹೇಗೋ ಮಾಡ್ಕೊ ಬರ್ತೀನಿ ಅಂತ ಬಟ್ ಅವ್ರಿಗೂ ಸಹ ಟಿಕೆಟ್ ಪಡಿಸಿಲ್ಲ ಬಿಕಾಸ್ ದೊಡ್ಡಬಳ್ಳಾಪುರ ಹೋಗ್ತೀರಾ ಕನಕ್ಪುರಕ್ಕೆ ಹೋಗ್ತೀರಾ ಎಲ್ಲಿಗೆ ಹೋಗ್ತೀರಾ ಅಂತ ಹೈಕಮಾಂಡ್ ಕೇಳ್ತಾವ್ರೆ ಒಂದೇ ಕಡೆ ಗೆದ್ದು ಗೂಟ ಹೊರ್ಕಂಡು ಕೂತ್ಕೊಳ್ಳೋದಲ್ಲ ಇಡೀ ಒಕ್ಕಲಿಗ ಸಮುದಾಯಕ್ಕನ ನಾಯಕ ಅನ್ನೋದೇ ಆದರೆ ಒಕ್ಲಿಗೆ ರೆಲ್ಲೆಲ್ಲಿ ಜಾಸ್ತಿ ಅವ್ರ ಗೆಲ್ಲಬೇಕು ನೀವು ಹಂಗೆ ನೋಡಿದ್ರೆ ಹೋಗಿ ಬೇರೆ ಕಡೆ ಅಂತ ಹೇಳ್ತಾ ಇದ್ದಾರೆ ಬಟ್ ಪದ್ಮನಾಭನಗರದಲ್ಲಿ ಸರಿ ಅಲ್ಲಿ ಯಾರೇ ಅಶೋಕ್ ನಿಲ್ಲಿ ಮತ್ತೊಬ್ಬರು ನಿಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಫರ್ಮಾನ್ ಓಡಿಸಿದ್ದಾರೆ ಸೊ ಅಂತಿಮವಾಗಿ ಕಾಂಗ್ರೆಸ್ ಟಿಕೆಟ್ಗೆ ಭಾರೀ ಬೇಡಿಕೆ ಭಾರೀ ಅಗ್ಗಜಿಗ್ಗಾಟ ನಡೀತಾ ಇದೆ ಗುರಪ್ಪ ನಾಯ್ಡು ರಘುನಾಥ್ ನಾಯ್ಡು ಹಾಗೆ ಸಂಜಯ್ ಗೌಡ ಸಂಜಯ್ ಗೌಡ ಮುಂದ ಕೈ ಡಿ ಕೆ ಶಿವಕುಮಾರ್ ಅವ್ರು ಆಪ್ತ ಬಳಗ ನಾನು ಎಮ್ ಎಲ್ ಎ ಆಗೇ ಆಗ್ತೀನಿ ಮುಂದಿನ ಮೂರು ಚುನಾವಣೆ ವೇಳೆಗೆ ನಾನಿಲ್ಲಿ ಗೆದ್ದು ನಾನೇನು ಅಂತ ನಾನು ತೋರಿಸಿ ಮೂರನೇ ಚುನಾವಣೆಗೆ ನಾನು ಆಗಲೇ ಮಿನಿಸ್ಟರ್ ಆಗಿರ್ತೀನಿ ಹೆಂಗ್ ಸಾಮ್ರಾಜ್ಯ ಕಟ್ಟಬೇಕು ಅಂತ ನನಗೆ ಗೊತ್ತು ಅನ್ನೋ ಸವಾಲನ್ನು ಸಂಜಯ್ ಗೌಡರು ಆಗ್ತಾ ಇದ್ದಾರೆ ಬಟ್ ಅಶೋಕ್ ಏನಪ್ಪ ಭದ್ರವಾಗೈತೆ ನನ್ನದು ಕೋಟೆ ಅನ್ಕಂಡಿದ್ದೆ ಈ ರೇಂಜ್ಗೆ ನಮ್ಮ ಹೈಕಮಾಂಡ್ ಅವ್ರು ಕೈ ಆಗ್ತವ್ರೆ ಇಲ್ಲಿ ಕಾಂಗ್ರೆಸ್ ಅವ್ರು ಕೈ ಆಗ್ತವ್ರೆ ಅಂತ ಆರ್ ಅಶೋಕ್ ಒಂದು ಸ್ವಲ್ಪ ಈಗ ನಡಕ ಶುರುವಾದಂತೆ ಕಾಣ್ತಾ ಇದೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಪದ್ಮನಾಭನಗರದಲ್ಲಿ ನಾನೇ ಸುಲ್ತಾನ ನಾನೇ ಸಾಮ್ರಾಟ ಒಕ್ಕಲಿಗರಿಗೆ ಅಂತ ಹೇಳ್ಕೊಳ್ಳುವಂಥ ಆರ್ ಅಶೋಕೆ ಇದೀಗ ಒಕ್ಕಲಿಗ ಯುವ ನಾಯಕನೇ ಒಕ್ಕಲಿಗ ಕಾಂಗ್ರೆಸ್ ನಾಯಕ ಡಿ ಕೆ ಶಿವಕುಮಾರ್ ಯುವ ನಾಯಕನ ಮೂಲಕ ಡೈನಾಮೆಟಿಟ್ ಹಂಗೆ ಕಾಣ್ತಾ ಇದೆ ನಿಮ್ಮ ಪ್ರಕಾರ ಆರ್ ಅಶೋಕ್ ಅವ್ರನ್ನ ಪದ್ಮನಾಭ ನಗರದಲ್ಲಿ ಸೋಲ್ಸ್ಬೇಕು ಅಂದರೆ ಯಾರು ಕ್ಯಾಂಡಿಡೇಟ್ ಹಾಕಬೇಕು ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಏನು ಸ್ಟ್ರಾಟಜಿ ಮಾಡಬೇಕು ಇಲ್ಲ ಏನೇ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡಿದ್ರು ಅಶೋಕ್ ಗೆಲುವನಾದೆ ಪದ್ಮನಾಭ ಪದ್ಮನಾಭನಗರದಲ್ಲಿ ಏನು ಕತೆ ಯಾಕೆಂದರೆ ಈ ಬಾರಿ ಹೈಕಮಾಂಡ್ ಜೊತೆ ಟಿಕೆಟ್ ತೊಳೋಕ್ಕೂ ಫೈಟ್ ಮಾಡಬೇಕಾಗೋ ಅಶೋಕು ಟಿಕೆಟ್ ಸಿಕ್ಕಿದ್ರೆ ಮತ್ತೆ ಕಾಂಗ್ರೆಸ್ ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್ ಟೀಮ್ ಮುಂದೆ ಫೈಟ್ ಮಾಡಬೇಕು ಇದೆಲ್ಲವೂ ಸಾಧ್ಯ ಆಗುತ್ತಾ ಪದ್ಮನಾಭನಗರದ ಫಲಿತಾಂಶ ಏನಾಗಿರುತ್ತೆ ಯಾರಾಗ್ತಾರೆ ಪದ್ಮನಾಭನಗರದ ಎಮ್ ಎಲ್ ಎ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಯಾವ ಪಕ್ಷದ ಅಧಿಕಾರಕ್ಕೆ ಬರಬೇಕು ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ